ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದೇನೆಂದರೆ, ನೀವು ಜಗತ್ತನ್ನು ನೋಡಿಲ್ಲ, ನಿಮ್ಮ ಮನಸ್ಸಿನ ಕನ್ನಡಿಲಿ ಅದು ಹೇಗೆ ಪ್ರತಿಬಿಂಬಿಸುತ್ತೋ ಅದನ್ನು ಮಾತ್ರ ನೋಡಿದ್ದೀರಿ ಅಲ್ವಾ? ಜಗತ್ತು ಹೇಗಿದೆಯೋ ಹಾಗೆ ನೋಡಿಲ್ಲ. ಮನುಷ್ಯನ ಮನಸ್ಸಿನ ಕನ್ನಡಿ ಯಾವ ರೀತಿ ವಿರೂಪಗೊಂಡಿದೆಯೋ ಅದರಂತೆಯೇ ನೀವು ನೋಡ್ತಿದ್ದೀರಿ. ನೀವೊಂದು ಮಿಡತೆಯಾಗಿದ್ದರೆ ಜಗತ್ತನ್ನು ಬೇರೆಯೇ ರೀತಿಯಲ್ಲಿ ನೋಡ್ತಿದ್ರಿ. ಬೇರೆ ಯಾವುದೋ ಜೀವಿಯಾಗಿದ್ದರೆ ಜಗತ್ತನ್ನು ಬೇರೆಯೇ ರೀತಿಯಲ್ಲಿ ನೋಡ್ತಿದ್ರಿ. ನಿಮ್ಮ ಕನ್ನಡಿ ಒಂದು ಮಟ್ಟದ ಪೂರ್ವಗ್ರಹ ಹೊಂದಿದೆ. ಬೇರೆ ಎಲ್ಲ ಜೀವಿಗಳು ವಿಕಸನ ಅಂತ ಅಂದರೆ ಒಂದು ಮಟ್ಟದಲ್ಲಿ ಬೇರೆಲ್ಲ ಜೀವಿಗಳು ತಮ್ಮ ಮನಸ್ಸಿನಲ್ಲಿ ಹೊಂದಿರೋ ಕನ್ನಡಿಗಳಿಗೆ ಹೋಲಿಸಿದರೆ ನಿಮ್ಮ ಕನ್ನಡಿ ತಕ್ಕ ಮಟ್ಟಿಗೆ ಸ್ಪಷ್ಟ. ಈಗ ಇಲ್ಲೊಂದು ಹುಲಿ ಇದ್ರೆ ಹುಲಿ ಬಗ್ಗೆ ಹೇಳ್ತಿದ್ದೀನಿ. ಈಗ ಇಲ್ಲಿ ಹುಲಿ ಇದ್ರೆ ಅದು ಹೀಗೆ ನೋಡಿ ಎಷ್ಟೊಂದು ಆಹಾರ ಅಂದ್ಕೊಳ್ಳುತ್ತೆ. ಇದನ್ನು ಮೀರಿ ಯೋಚಿಸೋಕ್ಕಾಗಲ್ಲ. ಯಾಕೆ ಅಂದರೆ ಅದರ ಕನ್ನಡಿ ಹಾಗಿದೆ, ಅದರ ಮನಸ್ಸಿನ ಕನ್ನಡಿ ಬರೀ ಆಹಾರವನ್ನು ತೋರಿಸುತ್ತೆ. ಬೇರೆ ಜೀವಿಗಳಿಗೆ ಹೋಲಿಸಿದರೆ ಮನುಷ್ಯ ಸ್ವಲ್ಪ ಸ್ಥಿರವಾದ ಕನ್ನಡಿನ ಹೊಂದಿದ್ದಾನೆ, ಆದರೆ ಅದು ವಿರೂಪಗೊಳ್ಳಬಹುದು. ಜೀವನದಲ್ಲಿ ನಾವು ಶೇಖರಿಸೋ ಬೇರೆ ಬೇರೆ ರೀತಿಯ ಗುರುತಿಸುವಿಕೆ ಪೂರ್ವಗ್ರಹಗಳಿಂದ ಯಾವುದರೊಂದಿಗೋ ಗಾಢವಾಗಿ ಗುರುತಿಸಿಕೊಂಡಿದ್ರೆ ಸಂಗತಿಗಳನ್ನು ಹೇಗಿವೆಯೋ ಹಾಗೆ ನೋಡಲ್ಲ. ನಿಮ್ಮ ಮನಸ್ಸಲ್ಲಿ ಎಲ್ಲಾನೂ ವಿರೂಪಗೊಳ್ಳುತ್ತೆ. ಆದರೆ ಅದರ ಮೇಲೆ ನಾವು ಕೆಲಸ ಮಾಡಿದರೆ, ಮನಸ್ಸನ್ನು ಸಾಕಷ್ಟು ಪಾಲಿಷ್ ಮಾಡಿದರೆ ಸ್ಪಷ್ಟವಾದ ಕನ್ನಡಿಯಾಗಬಹುದು. ಆಗ ಎಲ್ಲವೂ ಹೇಗಿದೆಯೋ ಹಾಗೆ ತೋರಿಸುತ್ತೆ. ಆದರೂ ಕನ್ನಡಿ ನಿಜಕ್ಕೂ ಏನನ್ನೂ ಸೆರೆ ಹಿಡಿಯಲ್ಲ. ನೋಡಿ, ಹಳೆ ಕನ್ನಡಿ 200-500 ವರ್ಷಗಳ ಹಿಂದಿನದ್ದು, ಲಕ್ಷಾಂತರ ಮುಖಗಳನ್ನು ಅದು ತನ್ನಲ್ಲಿ ಪ್ರತಿಬಿಂಬಿಸಬಹುದು. ಆದರೆ ಆ ಮುಖಗಳ ಸಣ್ಣ ಕುರುಹು ಆ ಕನ್ನಡಿಯಲ್ಲಿ ಉಳಿದಿಲ್ಲ. ಯಾಕೆ ಅಂದರೆ ಅದು ಬರೀ ಪ್ರತಿಬಿಂಬಿಸುತ್ತೆ. ಅದೇ ರೀತಿ ನಿಮ್ಮ ಪಂಚೇಂದ್ರಿಯಗಳು ಏನನ್ನು ಗ್ರಹಿಸುತ್ತವೋ ಅವುಗಳನ್ನು ಮನಸ್ಸು ಪ್ರತಿಬಿಂಬಿಸುತ್ತೆ, ಎಲ್ಲವನ್ನೂ ಪ್ರತಿಬಿಂಬಿಸುತ್ತೆ. ಆದರೆ ಹೇಗಿದೆಯೋ ಹಾಗಲ್ಲ, ಎಲ್ಲವನ್ನೂ ಪ್ರತಿಬಿಂಬಿಸುತ್ತೆ ನಿಮ್ಮನ್ನು ಬಿಟ್ಟು. You can never come in front of the mirror because you're always behind the mirror. ನೀವು ಯಾವತ್ತೂ ಕನ್ನಡಿಯ ಮುಂದಕ್ಕೆ ಬರಲ್ಲ, ಯಾಕೆ ಅಂದರೆ ಯಾವಾಗಲೂ ಅದರ ಹಿಂಭಾಗದಲ್ಲಿರ್ತೀರಿ. ಇದರ ಅರ್ಥ ಏನು ಅಂದರೆ, ಜಗತ್ತು ಹೇಗಿದೆಯೋ ಅದನ್ನು ಹಾಗೆ ಅನುಭವಿಸಲ್ಲ. ಕನ್ನಡಿಯ ಹಿಂದೆ ಇರೋರನ್ನು ಅನುಭವಿಸಲ್ಲ. ಇಡೀ ಜೀವನ ಕನ್ನಡಿಯ ಮೇಲೆ ಬರೋ ಚಿತ್ರಗಳನ್ನು ನೋಡೋದ್ರಲ್ಲಿ ಕಳೆದು ಹೋಗುತ್ತೆ. ಅದು ಒಂದು ಕುರುಹನ್ನು ಅದರ ಮೇಲೆ ಉಳಿಸಲ್ಲ. ಈ ಕಾರಣಕ್ಕೆ ಸಾವಿನ ಕ್ಷಣದಲ್ಲಿ ಸುಮಾರು 80% ಜನರು, ಸೂಕ್ಷ್ಮವಾಗಿ ನೋಡಿ, ಅವರು ತಬ್ಬಿಬ್ಬಾಗಿರ್ತಾರೆ. ಯಾಕೆಂದರೆ ಆ ಕ್ಷಣ ಬಂದಾಗ, ಕೊನೆಯಾಗೋ ಆ ಕ್ಷಣ ಬಂದಾಗ ಮಾತ್ರ ಜನರು ತಾವು ಬದುಕಲೇ ಇಲ್ಲ ಅನ್ನೋದನ್ನು ಮನಗಾಣ್ತಾರೆ. ಇನ್ನೂ ಶುರುವೇ ಮಾಡಲಿಲ್ಲ, ಆಗಲೇ ಮುಗೀತು ಅಂತ ಆಗ್ತಿದೆಯಲ್ಲ ಅಂತ. ಗಾಢವಾದ ಅನುಭವಗಳನ್ನು ಹೊಂದಿದವರಿಗೆ
ಅವರ ಜ್ಞಾನೋದಯ ಅಥವಾ ಇನ್ಯಾವುದರಿಂದಲೋ ಆಗೋದಲ್ಲ. ಕೆಲವೊಮ್ಮೆ ಬಹಳ ಪ್ರಬಲ ಪರಿಸ್ಥಿತಿಗಳಿಂದಾಗಿ, ಘಟನೆಗಳಿಂದಾಗಿ ಗಾಢವಾದ ಅನುಭವವನ್ನು ಹೊಂದಿದ್ರು ಅಂದ್ಕೊಳ್ಳಿ. ಯುದ್ಧಗಳು, ಕ್ರಾಂತಿಗಳು, ವಿಷಮ ಪರಿಸ್ಥಿತಿಗಳು, ಅಪಘಾತಗಳು ಕೂಡ, ಯೋಚಿಸೋಕ್ಕೆ ಸಾಧ್ಯವಾಗದಂಥ ಕಠಿಣ ಪರಿಸ್ಥಿತಿಗಳು, ಅಂಥ ದೊಡ್ಡ ಡ್ರಾಮಾ ಆಗ್ತಿದೆ ಅಂದ್ಕೊಳ್ಳಿ. ಆಗ ಹಲವು ರೀತಿಯಲ್ಲಿ ಮನಸ್ಸಿನ ಕನ್ನಡಿ ಒಡೆದು ಯಾವುದೋ ಕಾರಣಕ್ಕೆ ಅದಕ್ಕಿಂತ ಮಿಗಿಲಾದ್ದು ಏನೋ ಆದಾಗ ಹಿತಾನೋ ಅಹಿತಾನೋ ಮುಖ್ಯ ಅಲ್ಲ. ನೋಡಿ, ಅಂಥ ಜನರು ಮಾತ್ರ ಸಂತೋಷದಲ್ಲಿ ಸಾಯ್ತಾರೆ ಅಥವಾ ನೋವಿನಲ್ಲಿ ಸಾಯ್ತಾರೆ, ಉಳಿದವರೆಲ್ಲ ತಬ್ಬಿಬ್ಬಾಗಿ ಸಾಯ್ತಾರೆ. ಯಾವುದೋ ಕಾಯಿಲೆಗಳಿಂದ, ದೇಹಸ್ಥಿತಿಯಿಂದ ದೈಹಿಕ ನೋವಿದ್ರೂ ಆ ಕ್ಷಣ ಬಂದಾಗ ಆ ಗೊಂದಲವನ್ನು ನೋಡ್ತೀರಿ. ಯಾಕೆ ಅಂದರೆ ದಿಢೀರನೆ ಮನವರಿಕೆಯಾಯಿತು, ಶುರುವೇ ಮಾಡಲಿಲ್ಲ, ಆಗಲೇ ಮುಗೀತಿದೆ ಅಂತ. ನೀವು ಸೃಷ್ಟಿಯನ್ನು ಹೇಗಿದೆಯೋ ಹಾಗೆ ನೋಡಬೇಕು, ಅಥವಾ ಕನ್ನಡಿಯ ಹಿಂದಿರೋ ಚೇತನವನ್ನು ಅನುಭವಿಸಬೇಕು. ಇವೆರಡೂ ಆಗಲಿಲ್ಲ ಅಂದರೆ ನೀವು ನೋಡೋದು ಬರೀ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದನ್ನು. ಇದು ಜೀವನ ಅಲ್ಲ, ಜೀವನ ಭದ್ರವಾಗಿ ನಿಲ್ಲಲ್ಲ, ಅದಕ್ಕೆ ಬೇರು ಇಲ್ಲ, ಅದು ಸರಿದು ಹೋಗುತ್ತೆ. ಬಹುತೇಕ ಜನರು ಮನಸ್ಸಿನ ಚಟುವಟಿಕೆ ಮತ್ತು ದೇಹದ ಚಟುವಟಿಕೆಯ ತೃಪ್ತಿಯನ್ನು ಮಾತ್ರ ಹೊಂದುತ್ತಾರೆ, ಯಾಕೆಂದರೆ ಅವರಿಗೆ ತಮ್ಮ ಅಂತರಾಳದ ಆನಂದ ಗೊತ್ತಿಲ್ಲ. ನಾವು ಕನ್ನಡಿನ ಒಡೆಯೋಕ್ಕೆ ನೋಡ್ತಿಲ್ಲ, ಕನ್ನಡಿ ಇರಲಿ, ನಾವು ಅದರ ಹಿಂದೆ ನುಸುಳಿ ಹೋಗೋ ದಾರಿ ಹುಡುಕ್ತಿದ್ದೀವಿ. ಹಾಗಾಗಿ ಅತ್ಯಂತ ಸರಳ ಮತ್ತು ಸ್ಥಿರವಾದ ಜ್ಯಾಮಿತೀಯ ರೂಪ ಅಂದರೆ ತ್ರಿಕೋನ. ನೀವು ಎದ್ದು ಬನ್ನಿ, ಬನ್ನಿ, ಅದೆಲ್ಲ ಬಿಡಿ, ಕಣ್ಣು ಮುಚ್ಚಿ ಇವರಿಗೆ ಎದುರಾಗಿ ನಿಂತ್ಕೊಳ್ಳಿ. ಹೇಗಾದರೂ ನಿಂತ್ಕೊಳ್ಳಿ, ಕೈಗಳನ್ನ ಹೇಗಾದರೂ ಇಟ್ಕೊಳ್ಳಿ, ಒಂದು ಭಂಗಿಯಲ್ಲಿ ಒಂದೊಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಹೇಗಾದರೂ. ಅವರು ಹೀಗೆ ನಿಂತಾಗ ನೀವು ಅವರನ್ನು ಮನುಷ್ಯನ ಹಾಗೆ ನೋಡಬೇಡಿ, ಒಂದು ಜ್ಯಾಮಿತಿಯಾಗಿ ನೋಡಿ. ಇದರಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ನೋಡೋಕ್ಕೆ ಶುರು ಮಾಡಿ. ಬೇರೆ ಥರ ನಿಂತ್ಕೊಳ್ಳಿ, ಬೇರೆ ಥರ. ನೀವು ಅವರನ್ನ ನೋಡ್ತಾ ಹೋಗಿ, ಎಷ್ಟು ತ್ರಿಕೋನಗಳು ಕಾಣ್ತಿವೆ. ಮನುಷ್ಯ ನಿಂತಿರೋ ಈ ಸರಳ ರೂಪದಲ್ಲಿ ಎಷ್ಟು ತ್ರಿಕೋನಗಳನ್ನು ಕಾಣಬಹುದು? ನಿಮಗೀಗ 3, 4, 5 ತ್ರಿಕೋನಗಳು ಕಾಣ್ತಿದ್ರೆ 25 ಕಾಣುತ್ತಾ ನೋಡಿ, 25 ಕಂಡ್ರೆ 50 ಕಾಣುತ್ತಾ ನೋಡಿ, 50 ಕಂಡ್ರೆ 500 ಕಾಣುತ್ತಾ ನೋಡಿ. ಈ ಥರ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಗೆ ಹೋಗಿ ನೋಡೋಣ. ಬೇರೆ ಥರ ನಿಂತ್ಕೊಳ್ಳಿ, ಸ್ವಲ್ಪ ಬಾಗಿ ಬೇರೆ ಥರ ನಿಂತ್ಕೊಳ್ಳಿ. ಅವರ ತೋಳಲ್ಲಿ ಒಂದನ್ನಂತೂ ಖಂಡಿತ ಕಾಣ್ತೀರಿ. ಸರಿ, ಈಗ ಧನ್ಯವಾದಗಳು. ಏನು ಪ್ರದರ್ಶನ ಇಷ್ಟ ಆಯ್ತಾ? ನೀವಿದನ್ನು ಅರ್ಥ ಮಾಡಿಕೊಳ್ಳಿ, ಜ್ಯಾಮಿತಿ ಅತ್ಯಂತ ಮೂಲಭೂತ ರೂಪ ಒಂದು ತ್ರಿಕೋನ.
ಮತ್ತದು ಅತ್ಯಂತ ಸ್ಥಿರವಾದ ರೂಪ. ಚಕ್ರಗಳೆಲ್ಲನೂ ತ್ರಿಕೋನಗಳು. ಎಲ್ಲವನ್ನೂ ಅದರೊಳಗೆ ಅದರ ಮೂಲದವರೆಗೆ ತ್ರಿಕೋನದಂತೆ ವಿಭಜಿಸ್ತಾ ಹೋದರೆ ಎಲ್ಲ ಆಕಾರ ಎಲ್ಲ ರೂಪಗಳನ್ನು ಒಂದು ಜಾಗವನ್ನು ಅದಷ್ಟು ಸ್ಪಷ್ಟವಾಗಿ ವಿಭಜಿಸ್ತಾ ಹೋದರೆ ಈಗ ಈ ದೇಹದ ಪ್ರತಿ ಮಿಲಿಮೀಟರನ್ನು ಒಂದು ತ್ರಿಕೋನದಿಂದ ತುಂಬುವಂತಾದರೆ ಆ ನಿರ್ದಿಷ್ಟ ರೂಪದ ಜ್ಯಾಮಿತಿಯನ್ನು ಅರ್ಥ ಮಾಡ್ಕೊಳ್ತಿದ್ದೀರಿ ಅಂತ. ದೊಡ್ಡ ತ್ರಿಕೋನಗಳನ್ನು ಮಾಡಿದರೆ ದೇಹದ ಕೆಲವು ಭಾಗಗಳು ಹಾಗೆ ಉಳಿದು ಬಿಡುತ್ತವೆ ಅಲ್ವಾ? ಈ ದೇಹನ 3 ಅಥವಾ 5 ತ್ರಿಕೋನ ಮಾಡಿದರೆ ಕೆಲವು ಭಾಗಗಳು ಹಾಗೆ ಉಳಿಯುತ್ತವೆ, ಸೇರಿಸ್ಕೊಳ್ಳೋಕ್ಕಾಗಲ್ಲ. ಒಳಗೂ ಒಂದಿಷ್ಟು ಖಾಲಿ ಜಾಗಗಳು ಉಳಿಯುತ್ತವೆ. ಇದನ್ನು ತ್ರಿಕೋನಗಳಿಂದ ತುಂಬಿ ಹೋಗುವಂತೆ ಮಾಡಬೇಕು ಅಂದರೆ 1 ಕೋಟಿ ತ್ರಿಕೋನಗಳನ್ನು ಮಾಡಬೇಕು. ಅದಕ್ಕೆ ಅಷ್ಟು ಗಮನಶಕ್ತಿ ಬೇಕು. ಇದನ್ನು ಕೋಟಿಗಟ್ಟಲೆ ತ್ರಿಕೋನಗಳನ್ನಾಗಿ ವಿಭಜಿಸಬೇಕು ಅಂದರೆ ಈ ರೀತಿ ವಿಭಜಿಸಿದರೆ ಇದನ್ನು ನಾನು ಹೇಳ್ತಿರೋ ಮಟ್ಟಕ್ಕೆ ತಾಂತ್ರಿಕವಾಗಿ ಮಾಡಬೇಕಿಲ್ಲ. ಆದರೆ ಯಾವುದೋ ರೀತಿಯಲ್ಲಿ ಇದು ಆದಾಗ ಮಾತ್ರ ನಿಮಗೆ ಸ್ಫುಟವಾದ ಕಲ್ಪನೆ ಬರುತ್ತೆ. ಏನನ್ನು ಕಲ್ಪಿಸಿದರೆ ಅದು ವಾಸ್ತವದಷ್ಟೇ ನೈಜವಾಗಿರುತ್ತೆ. ಇದನ್ನು ಎಚ್ಚರ ಇದ್ದಾಗಿಂತಲೂ ನಿದ್ದೆಯಲ್ಲಿ ಅದ್ಭುತವಾಗಿ ಮಾಡ್ತೀರಿ. ಒಂದು ಹೂವು, ಪುರುಷ, ಮಹಿಳೆ, ಆನೆ ಅಥವಾ ಘೇಂಡಾಮೃಗ ಇರಲಿ, ಅದನ್ನು ಕನಸಲ್ಲಿ ಸ್ಪಷ್ಟವಾಗಿ ನೋಡ್ತೀರಿ ಅಲ್ವಾ? ನೋಡಿ, ಎಚ್ಚರ ಇದ್ದಾಗಿಂತಲೂ ನಿದ್ದೆಯಲ್ಲಿ ಚೆನ್ನಾಗಿ ಮಾಡ್ತೀರಿ, ಅದು ಒಳ್ಳೆಯದಲ್ಲ. ನಿದ್ದೆಯಲ್ಲಿ ಚೆನ್ನಾಗಿ ಡ್ರೈವ್ ಮಾಡ್ತೀರಿ ಅಂದರೆ ನೀವು ಕೆಟ್ಟ ಡ್ರೈವರ್ ಅಲ್ವಾ? ನಿದ್ದೆಯಲ್ಲಿ ಉತ್ತಮ ಡ್ರೈವರ್ ಅಂದರೆ ಎಚ್ಚರ ಇದ್ದಾಗ ಭಯಾನಕ ಡ್ರೈವರ್ ಅಂತಾಯಿತು ಅಲ್ವಾ? ಅದೇ ಈಗ ಆಗ್ತಿರೋದು. ನಿದ್ದೆಯಲ್ಲಿ ತುಂಬ ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಜ್ಯಾಮಿತಿಯ ನಿಟ್ಟಿನಲ್ಲಿ ಎಲ್ಲ ಸರಿ ಇದೆ, ಹೌದಾ ಅಲ್ವಾ? ಇವರನ್ನು ನಿಮ್ಮ ಕನಸಲ್ಲಿ ನೋಡಿದರೆ ಅವ್ರು ಹೇಗಿದ್ದಾರೋ ಹಾಗೇ ಇದ್ದಾರೆ. ಕೆಲವೊಮ್ಮೆ ನಿಮಗೆ ಅವರು ಇಷ್ಟ ಆಗದಿದ್ದಾಗ ಹೀಗೆ ಕಾಣ್ತಾರೆ. ಇಷ್ಟ ಆದರೆ ಒಳ್ಳೆಯವರು ಹಾಗೆ ಕಾಣ್ತಾರೆ, ಇರೋದಕ್ಕಿಂತಲೂ ಜಾಸ್ತಿಯಾಗಿ. ಆ ಸಣ್ಣ ಉತ್ಪ್ರೇಕ್ಷೆ ಇದೆ, ಆದರೆ ಜ್ಯಾಮಿತಿಯಲ್ಲಿ ಬದಲಾಗಲ್ಲ ಅಲ್ವಾ? ಅವರು ತಮ್ಮ ಆಕಾರ ಕಳ್ಕೊಳ್ಳಲ್ಲ. ಈಗ ಕಲ್ಪನೆ ಮಾಡೋಕ್ಕೆ ಹೋದರೆ ಅವರು ಆಕಾರ ಕಳ್ಕೊತಾರೆ, ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಿದ್ದೆಯಲ್ಲಿ ಉತ್ತಮವಾಗಿ ಡ್ರೈವ್ ಮಾಡ್ತೀರಿ. ನಿದ್ದೆ ಒಳ್ಳೆಯದಲ್ಲ ಅಲ್ವಾ? ಇದಕ್ಕೆ ಮನಸ್ಸನ್ನು ಒಂದಿಷ್ಟು ಪ್ರಮಾಣದಲ್ಲಿ ತರಬೇತುಗೊಳಿಸಬೇಕು. ಒಂದು ಅಥವಾ 2 ದಿನದಲ್ಲಿ ಅಷ್ಟೇನೂ ಆಗಲ್ಲ, ಆದರೆ ಇದನ್ನು ಶುರು ಮಾಡಿದರೆ ಹೇಗೆ ಅಂತ ಅರ್ಥ ಮಾಡಿಕೊಂಡ್ರೆ, ಕೊನೆ ಪಕ್ಷ ಆ ಪ್ರಕ್ರಿಯೆನ ಅರ್ಥ ಮಾಡಿಕೊಂಡ್ರೆ ನೀವದನ್ನು ಎಲ್ಲಾದರೂ ಮಾಡಬಹುದು. ನೀವು ಆಫೀಸ್ನಲ್ಲಿ ಗಂಭೀರವಾಗಿ ಕೂತಿದ್ದಾಗ ಕೆಲಸ ಮಾಡದೆ ಅಥವಾ ನೀವು ಎಲ್ಲೋ ಕೂತಿದ್ದರೆ, ಈಗ ಈ ಪಾತ್ರೆನ ನೋಡಿ, ಇದನ್ನ ಜ್ಯಾಮಿತೀಯವಾಗಿ ಲಕ್ಷಾಂತರ ತುಂಡುಗಳಾಗಿ ವಿಭಜಿಸಿ ಮತ್ತೆ ಒಟ್ಟು ಕೂಡಿಸಿ. ಮನಸ್ಸನ್ನು ಈ ರೀತಿ ತರಬೇತುಗೊಳಿಸಿದರೆ ಅದು ಯಾವ ರೀತಿ ಆಗುತ್ತಂದರೆ, ಬಯಸಿದ್ದನ್ನೆಲ್ಲ ಕೊಡೋ ಹಾಗೆ ಮಾಡಬಹುದು. ಹಾಗಂತ ಆತುರಗೊಂಡು ಅದು ಇದು ಅಂತ ಎಲ್ಲವನ್ನೂ ಕೇಳಬೇಡಿ. ದುರದೃಷ್ಟವಶಾತ್ ಅದು ಆಗಬಹುದು, ಆದರೆ ನಿಮ್ಮನ್ನು ಫಜೀತಿ ಮಾಡ್ಕೋತೀರಿ ದೊಡ್ಡ ಮಟ್ಟದಲ್ಲಿ. ಇದು ನಿಮಗೆ ಬೇಕಾದ್ದನ್ನು ಸೃಷ್ಟಿಸೋ ಬಗ್ಗೆ ಅಲ್ಲ, ಇದು ಹೊಂದೋದರ ಬಗ್ಗೆ ಅಲ್ಲ, ಇದು ಇರೋದರ ಬಗ್ಗೆ. ಈ ಶಿಸ್ತಿನ ಪಾಲಿಸೋಕ್ಕಾಗತ್ತಾ? ನಿಮ್ಮ ಹತ್ರ ಏನೋ ಒಂದು ಸಾಮರ್ಥ್ಯ ಇದೆ ಅಂದ ಕೂಡಲೇ ಕೇಳೋಕ್ಕೆ ಶುರು ಮಾಡೋದಲ್ಲ. ಏನದು 120 ಕೋಟಿಯ ಲಾಟ್ರಿ? ಏನದು ಪೋಲೋ ಬಾಲ? ಪವರ್ ಬಾಲ್. ಸೊ ಪವರ್ ಬಾಲ್.
ಪವರ್ ಬಾಲ್ ಸಿಕ್ಕು ನಿಮ್ಮ ಮೈ ಮೇಲೆ ಹರಿದು ಹೋಗಬಹುದು. ನಾನು ಹೇಳ್ತಿರೋದು ಇದು ಆ ಉದ್ದೇಶಗಳಿಗಲ್ಲ, ಇದು ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸೋಕ್ಕೆ, ಆ ಮೂಲಕ ಅದರ ಹಿಂದೆ ಹೋಗೋಕ್ಕೆ ಸಾಧ್ಯವಾಗೋಕ್ಕೆ. ಅಂದರೆ ಇಡೀ ಜೀವನ ಬರೀ ಮನಸ್ಸಿನ ಕನ್ನಡಿಲಿ ಪ್ರತಿಬಿಂಬಗಳನ್ನು ನೋಡ್ತಾ ಕಳೀದೇ ಇರಲಿ ಅಂತ. ಜೀವನಾನ ಅದು ಹೇಗಿದೆಯೋ ಹಾಗೆ ಸವಿತೀರಿ. Well, we are doing practices already. Shambhavi is a simple and beautiful way to do it. ನಾವೀಗಾಗಲೇ ಅಭ್ಯಾಸಗಳನ್ನು ಮಾಡ್ತಿದ್ದೀವಿ. ಶಾಂಭವಿ ಅದನ್ನು ಮಾಡೋ ಸರಳ ಮತ್ತು ಸುಂದರ ಮಾರ್ಗವಾಗಿದೆ. ಆದರೆ ಅನೇಕರಿಗೆ ಅದರಲ್ಲೇ ಇರೋಕ್ಕಾಗಲ್ಲ. ಯಾವಾಗಲೂ ಅದರಲ್ಲೇ ಇರಬೇಕು ಅಂದರೆ ಮನಸ್ಸಿನ ಮೇಲೆ ಸ್ವಲ್ಪ ಪ್ರಭುತ್ವ ಸಾಧಿಸೋದು ಆ ನಿಟ್ಟಿನಲ್ಲಿ ನೆರವಾಗುತ್ತೆ. ಆದರೆ ಸ್ವಲ್ಪ ಸಾಮರ್ಥ್ಯ ಬಂದ ಕೂಡಲೇ ಜನರನ್ನು ಗುಣಪಡಿಸ್ತೀನಿ ಅಂದರೆ, ಫ್ರೆಂಡಿಗೆ ಕ್ಯಾನ್ಸರ್ ಇದೆ ಅದನ್ನು ತೆಗೆದುಹಾಕಿ ಸರಿ ಮಾಡ್ತೀನಿ ಅಂದರೆ ಸಾಧ್ಯವಾಗಬಹುದು. ಆದರೆ ನೀವೊಂದು ದುರಂತವಾಗ್ತೀರಿ, ನಿಮಗೂ ಹಾಗೂ ಜಗತ್ತಿಗೂ. ಯಾಕೆಂದರೆ ಇದನ್ನು ಹಾಗೆ ಬಳಸೋದಲ್ಲ, ಇದು ಆ ದಿಕ್ಕಿನೆಡೆ ಇಲ್ಲವೇ ಇಲ್ಲ. ಇದು ನಿಮ್ಮ ಮನಸ್ಸಿಗಿಂತ ಸ್ವಲ್ಪ ಹೆಚ್ಚಿನದಾಗೋಕ್ಕೆ ಅವಕಾಶ ಮಾಡಿಕೊಡೋದು. ಈಗ ನೀವು ಬರೀ ಹಾಳಾದ ಮನಸ್ಸನ್ನು ಮಾತ್ರ ಅನುಭವಿಸ್ತಿದ್ದೀರಿ. ಯೋಚನೆ ಭಾವನೆ, ಯೋಚನೆ ಭಾವನೆ, ಯೋಚನೆ ಭಾವನೆ. ಕನ್ನಡಿಯ ಮೇಲಿನ ಈ ಪ್ರತಿಬಿಂಬಗಳಿಗೆ ಯಾವುದೇ ಮಹತ್ವ ಇಲ್ಲ, ಯಾವುದೇ ಗಹನತೆ ಇಲ್ಲ. ಬರೀ ಎರಡು ಆಯಾಮಗಳುಳ್ಳದ್ದು, ಬರೀ ಪ್ರತಿಬಿಂಬ. ಇಡೀ ಬದುಕು ಜೀವನದ ಪ್ರತಿಬಿಂಬಗಳನ್ನು ನೋಡೋದರಲ್ಲಿ ಕಳೆದು ಹೋಗ್ತಿದೆ. ಜೀವನನ ಹೀಗೆ ಕಳೆಯುವುದು ಸರಿಯಲ್ಲ ಅಲ್ವಾ? ಹಾಗಾಗಿ ಇದು ಜಗತ್ತಿನಲ್ಲಿ ಬಳಸೋ ಇನ್ನೊಂದು ತಂತ್ರ ಅಲ್ಲ, ಇದು ನೀವು ನಿಮ್ಮೊಳಗೆ ಮಾಡೋ ಸಂಗತಿ. ಅದರಿಂದ ಮನಸ್ಸಿನ ಹಿಂದೆ ನುಸುಳೋಕ್ಕೆ ಸಾಕಷ್ಟು ಪ್ರಭುತ್ವ ಪಡೆದು ಗಮನ ನೀಡಿದರೆ ಅಲ್ಲಿ ರಂಧ್ರಗಳಾಗಿ ನೀವು ನುಸುಳಿ ಹೋಗಬಹುದು. ಕೆಲವರು ಸುಲಭ ದಾರಿಗಳನ್ನು ಕಂಡುಕೊಂಡಿರಬಹುದು, ಅದಕ್ಕಾಗಿ ಕೆಲವು ಡ್ರಗ್ ಅಥವಾ ಇತ್ಯಾದಿಗಳನ್ನು ಬಳಸ್ತಿರಬಹುದು. ಅದರಲ್ಲಾಗಬಹುದು, ಅದೇ ದೊಡ್ಡ ಸಮಸ್ಯೆ. ಕೆಲವೊಮ್ಮೆ ಅದು ಆಗಬಹುದು, ಆದರೆ ಮನಸ್ಸಿನಲ್ಲಾಗೋ ಆ ರಂಧ್ರನ ಸರಿಪಡಿಸೋಕ್ಕಾಗಲ್ಲ, ಅದೊಂದೇ ಸಮಸ್ಯೆ. ಇದರಲ್ಲಿ ಹಾಗಲ್ಲ. ನೀವೆಷ್ಟು ಸೂಕ್ಷ್ಮವಾಗಿರ್ತೀರಿ ಅಂದರೆ ನೀವು ಮನಸ್ಸಿನೊಳಗೆ ನುಸುಳಿ ಹೋಗೋದು ಮನಸ್ಸಿಗೂ ಗೊತ್ತಾಗಲ್ಲ. ಅಷ್ಟು ಸೂಕ್ಷ್ಮವಾಗಿಸೋಕ್ಕೆ ತುಂಬಾ ಕೆಲಸ ಮಾಡಬೇಕು. ನಾನು ತುಂಬ ಬೇಗ ಶುರು ಮಾಡಿದ್ದೆ. 3.5-4 ವರ್ಷದವನಿದ್ದಾಗಲೇ ಶುರು ಮಾಡಿದ್ದೆ. ಗಂಟೆಗಟ್ಟಲೆ ಗಮನ ಕೊಟ್ಟು 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 ನಿಮ್ಮ ಜೀವನ ಎಷ್ಟು ಮೌಲ್ಯವಾದ್ದೋ ಅಷ್ಟು ಗಮನ ಕೊಡಿ. 1 ನಿಮಿಷಕ್ಕೆ ಯೋಗ್ಯ ಅನಿಸಿದರೆ 1 ನಿಮಿಷ ಕೊಡಿ. 1 ಗಂಟೆ ಅಂದರೆ 1 ಗಂಟೆ ಕೊಡಿ. 24 ಗಂಟೆ ಆದರೆ 24 ಗಂಟೆಗಳನ್ನು ಕೊಡಿ. ಬರೀ ತಮ್ಮ ಮನಸ್ಸಿನ ಪ್ರತಿಬಿಂಬಗಳನ್ನು ನೋಡ್ತಿರೋರಿಗೆ ಏನೂ ಬದಲಾಗಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಜೀವನ ಚಕ್ರ ಕೊನೆಯಿಲ್ಲದೇ ಸಾಗುತ್ತೆ, ಆದರೆ ಏನೂ ಬದಲಾಗಲ್ಲ. ಯಾಕೆಂದರೆ ಕನ್ನಡಿಯಲ್ಲಿ ಏನೂ ಬದಲಾಗಲ್ಲ. ಯಾರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣ್ತಿದೆ ಅನ್ನೋದು ಯಾವ ರೀತಿಯಲ್ಲೂ ಕನ್ನಡಿಯ ಗುಣಮಟ್ಟವನ್ನು ಬದಲಾಯಿಸೋಲ್ಲ. ಕನ್ನಡಿಯ ಹಿಂದೆ ಯಾರಿದ್ದಾರೆ ಅದನ್ನು ಕಂಡುಕೊಂಡ್ರೆ ಆಗ ಎಲ್ಲವನ್ನೂ ಬದಲಾಯಿಸಬಹುದು. ಆಗ ಕನ್ನಡಿಯನ್ನೇ ಹೀಗೆ ತಿರುಗಿಸಿ ಪೂರ್ತಿಯಾಗಿ ಅಂತರ್ಮುಖಿಯಾಗಬಹುದು.